ತಾಜಾ ಸುದ್ದಿಗಾಗಿ ಮಹಾನ್ ಕರ್ಯಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಪ್ರವಾಹದ ರುದ್ರನರ್ತನಕ್ಕೆ ನೆಲ ಕಚ್ಚಿದ ಬೆಳೆಗಳು, ಸಂಕಷ್ಟದಲ್ಲಿ ಚಿಕ್ಕೋಡಿ ತಾಲೂಕಿನ ರೈತರು. ಕೊರೋನಾ ಲಾಕ್ಡೌನ್ ನಿಂದ ಸಂಕಷ್ಟದಲ್ಲಿರುವ ರೈತರಿಗೆ ಪ್ರವಾಹವು ಮತ್ತಷ್ಟು ಪೆಟ್ಟು ನೀಡಿದೆ. ನದಿ ಅಕ್ಕಪಕ್ಕದ ಹೊಲಗದ್ದೆಗಳಲ್ಲಿ ನೀರು ನುಗ್ಗಿ ರೈತರು ಬೆಳೆದ ಬೆಳೆಗಳು ಸಂಪೂರ್ಣವಾಗಿ ನಾಶವಾಗಿವೆ. ಇದರಿಂದ ರೈತರು ಮತ್ತಷ್ಟು ಸಂಕಷ್ಟದಲ್ಲಿ ಸಿಲುಕುವಂತಾಗಿದೆ. ಹೊಲಗದ್ದೆಗಳಿಗೆ ನುಗ್ಗಿದ ಪ್ರವಾಹದ ನೀರು, ನೀರಿನಲ್ಲಿಯೇ ಕೈಗೆ ಬಂದಷ್ಟು ಫಸಲನ್ನು ಹೊರತೆಗೆಯಲು ಹರಸಾಹಸ ಪಡುತ್ತಿರುವ ರೈತರು. ಇಂತಹ ದೃಶ್ಯಗಳು ಕಂಡು ಬಂದಿದ್ದು ಚಿಕ್ಕೋಡಿ ತಾಲೂಕಿನ ನದಿ ತೀರದ ಹೊಲಗದ್ದೆಗಳಲ್ಲಿ. ಹಗಲು ರಾತ್ರಿ ಎನ್ನದೇ ಸಾಲಸೂಲ ಮಾಡಿ ಕಷ್ಟಪಟ್ಟು ದುಡಿದ ಬೆಳೆದ ಬೆಳೆಗಳು ಇನ್ನೇನು ರೈತನ ಕೈಗೆ ಸೇರುತ್ತೆ ಅನ್ನುವಷ್ಟರಲ್ಲಿ ಕೃಷ್ಣಾ, ವೇದಗಂಗಾ, ದೂಧಗಂಗಾ ನದಿಗಳ ರುದ್ರನರ್ತನಕ್ಕೆ ಬೆಳೆಗಳು ಸಂಪೂರ್ಣವಾಗಿ ನೆಲಕಚ್ಚಿ ಹೋಗಿವೆ. ನದಿ ತೀರದ ಅಕ್ಕಪಕ್ಕದ ಜಮೀನುಗಳಿಗೆ ನೀರು ನುಗ್ಗಿ ಅಪಾರ ಪ್ರಮಾಣದಲ್ಲಿ ಬೆಳೆಗಳು ಹಾನಿಯಾಗಿವೆ. ಕಬ್ಬು, ಬಾಳೆ, ಸೋಯಾಬೀನ್, ಶೇಂಗಾ, ಗೋವಿನ ಜೋಳ ಸೇರಿದಂತೆ ತರಕಾರಿ ಬೆಳೆಗಳಿಗೆ ನೀರು ನುಗ್ಗಿ ಅಪಾರ ಪ್ರಮಾಣದ ಬೆಳೆಗಳು ನಾಶವಾಗಿ ರೈತನ ಕಣ್ಣಲ್ಲಿ ನೀರು ತರಿಸಿದೆ. ನದಿ ತೀರದ ಗ್ರಾಮಗಳಾದ ಕಲ್ಲೋಳ್, ಯಡೂರ್, ಮಾಂಜರಿ, ಇಂಗಳಿ, ಚಂದೂರ್, ಬಾವನ್ ಸೌದತ್ತಿ ಸೇರಿದಂತೆ ಫ್ಲೆಕ್ಸ್ ಕೊಡ್ರಿ. ವರ್ಷ ನಿಮ್ ನೀರ್ ಹಿಂಗ ಬರ್ತಾವ? ವರ್ಷ ಬರ್ತಾವ್ರಿ, ನೀರ್ ನೀರ್ ಬರ್ತಾವ. ಇಂದ ಈ ವರ್ಷ ದೌಡ ಬಂದೈತ್ರಿ, ದೌಡ ಬಂದೈತಿ, ಬೆಳೆ ಎಲ್ಲ ನಾಶಡ ಆಗೈತಿ. ಓಕೆ, ಸರ್ಕಾರದಿಂದ ಏನ್ ನಿಮಗ್ ಪರಿಹಾರ ನೀವ್ ಏನ್ ಬೇಕೇ ಮಾಡ್ತೀರೇನ? ಪರಿಹಾರ ಮಾಡಕ್ಕೆಲ್ಲ ಹೇಳಬೇಕು. ನೀವು ಎಲ್ಲರೂ ಕೊಡುವ ಮನವಿ ಕೊಡ್ರಿ. ಹೌದ್ರಿ, ಸರ್ಕಾರ ಕಡೆ ಏನ್ರಿ ಮಾಡೋಣ. ವಿವಿಧ ನದಿ ತೀರದ ಗ್ರಾಮದ ಹೊಲಗದ್ದೆಗಳಲ್ಲಿ ನೀರು ನುಗ್ಗಿ ನೂರಾರು ಎಕರೆಗಳಷ್ಟು ಬೆಳೆಗಳು ನೀರಿಗೆ ಆಹುತಿಯಾಗಿವೆ. ಇದು ರೈತನನ್ನು ಮತ್ತಷ್ಟು ಸಂಕಷ್ಟದಲ್ಲಿ ಸಿಲುಕಿಸಿದೆ. ಮೊದಲೇ ಕೊರೋನಾ ಮಹಾಮಾರಿಯಿಂದ ರೈತನು ಬೆಳೆದ ಬೆಳೆಗಳಿಗೆ ಸಮರ್ಪಕವಾದ ಬೆಲೆ ಸಿಗದೆ ಕಂಗಾಲಾಗಿರುವ ರೈತನಿಗೆ ಈ ಪ್ರವಾಹವು ಮತ್ತಷ್ಟು ಹೊಡೆತವನ್ನು ನೀಡಿದೆ. ಕಷ್ಟಪಟ್ಟು ದುಡಿದು ಬೆಳೆ ಬೆಳೆದಿದ್ದೇವೆ, ಆದರೆ ಕೊನೆಯ ಹಂತದಲ್ಲಿ ಪ್ರವಾಹದಿಂದ ನಮ್ಮ ಬೆಳೆಗಳು ಸಂಪೂರ್ಣವಾಗಿ ನಾಶವಾಗಿ ಇದರಿಂದ ಸರ್ಕಾರ ಕೂಡಲೇ ನಮ್ಮ ಬೆಳೆಗಳಿಗೆ ಸೂಕ್ತ ಪರಿಹಾರವನ್ನು ನೀಡಬೇಕು ಎಂದು ಇಲ್ಲಿಯ ರೈತರ ಆಗ್ರಹವಾಗಿದೆ. ಒಟ್ಟಿನಲ್ಲಿ ಕೊರೋನಾ ಮಹಾಮಾರಿಯಿಂದ ನಲುಗಿ ಹೋಗಿರುವ ರೈತರ ಬಾಳಲ್ಲಿ ನದಿಗಳ ಪ್ರವಾಹವು ಮತ್ತಷ್ಟು ಹೊಡೆತ ನೀಡಿದೆ. ಇದರಿಂದ ಸಂಕಷ್ಟಕ್ಕೆ ಸಿಲುಕಿರುವ ರೈತರಿಗೆ ಸರ್ಕಾರ ಯಾವ ರೀತಿಯಾಗಿ ಪರಿಹಾರ ನೀಡುತ್ತದೆ ಕಾದು ನೋಡಬೇಕಾಗಿದೆ. ಮಹಾನ್ ಈ ರೀತಿ ಎಲ್ಲ ಬೆಳೆ ನೀರಿನ ಕೃಷ್ಣಾ ನದಿ ನೀರ ಪ್ರವಾಹ ಹೆಚ್ಚಾಗ ನಮ್ಗೆಲ್ಲ ಬಹಳ ನುಕ್ಸಾನ ಆಗ್ತೈತ್ರಿ. ದಯಮಾಡಿ ರೈತರಿಗೆ ಇದ್ರ ಅನುಕೂಲ ಮಾಡಿಕೊಡ್ಬೇಕು. ಸರ್ಕಾರದವರು ಇದ್ರ ದಾನ್ ಪರಿಹಾರ ಲಕ್ಷ ಲಗೇಜ್ ಘೋಷಣೆ ಮಾಡಬೇಕು. ಪ್ರತಿ ವರ್ಷ ಹಿಂಗ ನುಕ್ಸಾನ ಆಗ್ತೈತಂದ್ರ ನಮಗ್ ಬಹಳ ತ್ರಾಸ ಆಗ್ತೈತಿ. ಈ ರೀತಿ ನೋಡ್ರಿ, ಮಂದಿ ಕಡ್ಕೊಂಡು ಹೊಂಟೈತಿ, ನಾವೆಲ್ಲ ಇಷ್ಟು ತ್ರಾಸ ಆಗತೈತಿ. ನಮ್ಗೆ ದಯಮಾಡಿ ಸರ್ಕಾರಕ್ಕೆ ಮನವಿ ಐತಿ, ರೈತರಿಗೆ ಏನೇ ಸಹಾಯ ಮಾಡ್ಬೇಕು. ಮಹಾನ್ಕಾರ ನ್ಯೂಸ್ಗಾಗಿ ಅಂಕಲಿಯಿಂದ ರಾಜು ಕೋಳಿ.